ಸಮಾಜಕ್ಕೆ ಸಂದೇಶಗಳನ್ನು ಕೊಡುವಂತ ಅತ್ಯುತ್ತಮ ಚಿತ್ರಗಳನ್ನು ನಾವು ಮಾಡ್ತಾ ಇದೀವಿ. ನಮಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಬೆಂಬಲವನ್ನು ಕೊಡಿ. ಅಯ್ಯೋ ಬಯ್ಯಾರ, ಇದು ಹೆಣ್ಮಕ್ಳು ಚರಿಗೆ ತೊಗೊಂಬರೋ ಜಾಗ ಐತೇನ್ರಿ? ನನಗೆ ಗೊತ್ತಾಗಲಿಲ್ಲ ರೀ. ಏ ನಾನ್ಸೆನ್ಸ್, ನಾನು ಇಲ್ಲಿ ಬಂದು ಟಾಯ್ಲೆಟ್ ಮಾಡೋ ಥರ ಕಾಣಿಸ್ತೀನ? ಹಂಗಲ್ರಿ, ನೀವು ಪ್ಯಾಂಟ್ ಹಾಕೊಂಡಿರಲಿಲ್ಲಲ್ಲ ಅದಕ್ಕೆ ಹಂಗೆ ಅನ್ಕೊಂಡೆ. ನಿನ್ನ ಹತ್ರ ನೀರಿದೆಯಾ? ನೀರು ಭಾಳ ತೊಡೆನದವ್ರಿ, ಅವು ನಮಗೆ ಕುಡಿಯಕ್ಕೆ ಬೇಕಾಕವು, ನಿಮಗೆ ಸಾಲಂಗಿಲ್ಲ ರೀ ಅವು. ಏ ಇಡಿಯಟ್, ನಾ ಕೇಳಿದ್ದು ಕುಡಿಯೋದಕ್ಕೆ ನೀರಿದೆಯಾ ಅಂತ. ಕುಡಿಯಾಕ್ರೆ? ಹಾಂ ಅದಾವ್ರಿ. ಮತ್ತೆ ಕೊಡಲ್ಲ? Thanks. Okay. Hey. ಅಂದಂಗೆ ಇಲ್ಲಿಂದ ಊರು ಎಷ್ಟು ದೂರ? ಇಲ್ಲಿಂದ ಒಂದು 7-8 ಕಿಲೋಮೀಟರ್ ಆಕತ್ರಿ. ಅಂದಂಗೆ ಬಯ್ಯಾರ, ನೀವ್ಯಾಕೆ ಬಂದಿರಲಿಲ್ಲ ಒಬ್ರು? ಏನು ದನಗೋ ಬಿಟ್ರೇನ್ರಿ? ಏ ನಾನು ಸೋಲೋ ಟ್ರಿಪ್ ಬಂದಿದ್ದೀನಿ, ಅಂದರೆ ಒಬ್ಬಳೆ ವಾಯು ವಿಹಾರಕ್ಕೆ ಬಂದಿದ್ದೀನಿ ಅಂತ. ಅದೇನೋ ಚಲೋ ರೀ. ಈ ಸಣ್ಣ ಹುಡುಗರು ಅರ್ಬಿ ಯಾಕೆ ಹಾಕೊಂಬಂದಿರಿ? ನಿಮಗೂ ಇರಲ್ಲೇನ್ರಿ? ಏ ಇದು ನಂದೇ ಡ್ರೆಸ್ಸು, ಇದನ್ನು ಫ್ಯಾಷನ್ ಅಂತಾರೆ. ಏನ್ರಿ ಅನ್ನೋ ಮಂದಿ 108 ಅಂತಾರೆ, ಅಂದಂಗೆ ನಡ್ಕೋತ ಹೊಂಟ್ರೆ ನಮಗೆ ಹುಚ್ಚರು ಅಂತಾರೆ. ಹೇ, ನಿಂಗೂ ನನ್ನನ್ನು ಹಿಂಗೆ ನೋಡಬೇಕು ಅಂತ ಆಸೆ, ಆದರೆ ಸುಮ್ಮನೆ ಏನಾದರೂ ಹೇಳ್ತಿದ್ಯಾ ಅಲ್ವಾ? ಬಾಯಾರ, ನಾವು ಹಳ್ಳಿ ಮಂದ್ರಿ, ನಾವು ಇಂಥವನ್ನೆಲ್ಲ ನೋಡು ಆಸೆ ಇಟ್ಕೊಂಡವ್ರಲ್ಲ. ಹಂಗಿದ್ದಿದ್ರೆ ಹಳ್ಳಿ ಮಂದಿ ಇಂಥವೆಲ್ಲ ತೊಡ್ತಿತ್ತ ನೋಡ್ರಿ. ನಾವು ಇಂಥದ್ದು ನೋಡುವಷ್ಟು ನೀತಿ ಕೆಟ್ಟಿಲ್ಲ, ಅದನ್ನು ತೊಡುವಷ್ಟು ಬರ್ಗೆಟ್ಟಿಲ್ಲ. ಹೋಗ್ಲಿ ಬಿಡು, ಅದೇನದು ಹಣೆ ಮೇಲೆ ಅರ್ಶನಾ? ಹೇ ಇಲ್ರಿ, ಇದಕ್ಕೆ ಭಂಡಾರ ಅಂತಾರ. ಭಂಡಾರ ಅಂದರೆ ಟ್ರೆಜರು? ಏ ಬಂಗಾರ ಇಟ್ಕೊಂಡಿದ್ಯಾ? ಕಾಡ್ಸಿದ್ದ, ಕರಿಸಿದ್ದ, ಅಮೋಘಸಿದ್ದ, ಭೂತಾಳ್ಸಿದ್ದ, ರೇವಣಸಿದ್ದ ಅಂತ ಎಲ್ಲ ಸಿದ್ಧ ಪುರುಷರನ್ನ ನೆನೆಸ್ಕೊಂಡು ಭಕ್ತಿಯಿಂದ ಹಚ್ಕೊಂಡವ್ರು ಬಾಳೆದಾಗ ಇದು ಬಂಗಾರನ ರೀ. ಏ ತುಂಬ ಚೆನ್ನಾಗಿ ಮಾತಾಡ್ತೀಯ ನೀನು. ನಿಜ ಹೇಳು, ನಾನು ನೋಡಿದ್ರೆ ನಿಂಗೆ ಮತ್ತೆ ಮತ್ತೆ ನೋಡಬೇಕು ಅನ್ಸಲ್ವಾ? ಬಾಯಾರ, ನಿಮಗೊಂದು ಮಾತು ಹೇಳ್ತೀನಿ ಕೇಳ್ರಿ. ಈ ಹೆಣ್ಣಿನ ಮೇಲೆ ಕಣ್ಣಿಟ್ಟು ದುರ್ಯೋಧನ ತುಡಿ ಮುರಿದೋತ್ರಿ, ಅದ ಹೆಣ್ಣಿನ ಬಟ್ಟೆ ಎಳೆದು ಎದೆ ಉಬ್ಬಿಸಿದ ದುಶ್ಯಾಸನ ಎದೆ ಬಗದೋಯ್ತ್ರಿ. ಹೆಣ್ಣು ಅಸಹಾಯಕಳಾಗಿ ನಿಂತಾಗೂ ಏನೂ ಸಹಾಯ ಮಾಡಲಾರ್ದ ಸ್ನೇಹ ಅನ್ನುವಂಥ ನೆಪ ಕೊಟ್ಟು ಸುಮ್ಮಿದ್ದ ಕರ್ಣ ರಣರಂಗದೊಳಗೆ ಅಸಹಾಯಕವಾಗಿ ಸಾಯ್ಬೇಕಾಯ್ತು ನೋಡ್ರಿ. ಈ ಹೆಣ್ಣು ಒಲದು ಬಂದ್ಲಂದ್ರೆ ಸವಿಯಾದ ಹಣ್ಣು, ಅಕಸ್ಮಾತ್ ಮುನದ್ ನಿಂತಂದ್ರೆ ಮನುಷ್ಯ ಮಣ್ಣು ರೀ, ಮನುಷ್ಯ ಮಣ್ಣು. ವಾವ್, ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು. ಅಂತಂಗೆ ಏನು ಓದಿದ್ಯಾ? ವಾಟ್ಸ್ ಯೋರ್ ಕ್ವಾಲಿಫಿಕೇಶನ್? ಹಾಗೆ ಅಪ್ಪ ಬಯಾರ, ಈ BA BSc ಸರ್ಟಿಫಿಕೇಟ್ನ ನೀವೇನಾರ ಶಿಕ್ಷಣ ಅನ್ಕೋತೀರಿ ಅಂತಂದ್ರೆ ನಾ ಸಾಲಿ ಕಲ್ತಿಲ್ರಿ. ಅಕಸ್ಮಾತ್ ಪಡ್ಕೊಂಡಂಥ ಜ್ಞಾನನ ಶಿಕ್ಷಣ ಅಂತೀರಿ ಅಂತಂದ್ರೆ ನಾವು ಒಬ್ಬ ಸುಶಿಕ್ಷಿತ. ಇಂಟ್ರೆಸ್ಟಿಂಗ್. ಎಷ್ಟೆಲ್ಲ ತಿಳ್ಕೊಂಡಿದ್ಯಾ ನೀನು. ಅಲ್ಲ, ಇಷ್ಟು ನಾಲೆಜ್ ಇರೋ ನೀನು ಈ ಹಳ್ಳಿನಲ್ಲಿ ನಿನ್ನ ಲೈಫ್ನ ಹಾಳು ಮಾಡ್ಕೋತಿದ್ಯಾ ಅನಿಸ್ತಿಲ್ವಾ? ಜೀವನ ಹಾಳು ಮಾಡ್ಕೊಳಿದ್ರೆ ನಾನು ಕುಡಿಯಾಕತ್ತೀನ್ರೋ ಏನು ಗಾಂಜಾ ಹೊಡ್ಯಾಕತ್ತೀನ್ರೋ ಅಥವಾ ಯಾವ್ದಾರು ಹೆಣ್ಣಿನ ಬದುಕು ಹಾಳು ಮಾಡಾಕತ್ತೀನಿ ರೀ, ಜೀವನ ಹಾಳು ಮಾಡ್ಕೊಳಕ್ಕೆ. ಹಂಗಲ್ಲ ನಾನು ಹೇಳಿದ್ದು, ಇಷ್ಟು ನಾಲೆಜ್ ಇರೋನು ಯಾವ್ದಾದ್ರು ದೊಡ್ಡ ಸಿಟಿನಲ್ಲಿ ಇರಬೇಕಿತ್ತು. ಇದ್ರಿ ಆರಾಮಾಗಿ ದುಡ್ಡು ಮಾಡ್ಬೋದಿತ್ತು, ಮಾಡಿ ನಿನ್ನ ಮನ್ಸಿಗೆ ಬೇಕಾಗಿದ್ದೆಲ್ಲ ತೊಗೋಬೋದಿತ್ತು. ಕಾರು, ಬಂಗ್ಲೆ, ಬಂಗಾರ ತಗೊಂಡ್ರಿ, ತಗೊಂಡು ಆರಾಮಾಗಿರ್ಬೋದಿತ್ತು. ಬಾಯಾರ ನಾ ಈಗೂ ಆರಾಮಾಗಿ ಅದನ್ ರೀ. ನಿಮ್ಮ ಹತ್ರ ಇವೆಲ್ಲ ಅದಾವ್ರಿ? ಅಫ್ಕೋರ್ಸ್ ಐ ಆಮ್ ಎ ಮಲ್ಟಿ ಮಿಲಿಯನಿಯರ್. ಮತ್ತು ಅಟ್ಟೆಲ್ಲ ಇದ್ದವ್ರು ಈ ಕಾಡನ್ನ ಯಾಕೆ ಬಂದಿರಿ? ಏನೋ ಒಂಥರ ಖುಷಿ ನಂಗೆ ಇಲ್ಲಿ ಬಂದರೆ. ಅಲ್ರಿ ಬಾಯಾರ, ಒಂದು ದಿನಕ್ಕೆ ಇಲ್ಲಿ ಬಂದ್ರೆ ಖುಷಿ ಅನ್ನತ್ತೀರಿ, ನಾ ಜೀವನ ಪೂರ್ತಿ ಇಲ್ಲೇ ಇರ್ತೀನಿ ಅಂದ್ರೆ ನಾ ಎಷ್ಟು ಖುಷಿಯಿಂದ ಇರಬೇಡ. ನಿಮ್ಗೆ ಒಂದು ಕತೆ ಹೇಳಿರಿ. ಒಂದಾನೊಂದು ಕಾಲದೊಳಗೆ ಅಲೆಕ್ಸಾಂಡರ್ ಅನ್ನುವಂಥ ಒಬ್ಬ ರಾಜ ಇದ್ದಂತ್ರಿ. ಅವನು ಗುರುವಾಗಿ ಅರಿಸ್ಟಾಟಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಂತ. ಅರಿಸ್ಟಾಟಲ್ ಹೇಳಿದ್ದ, ಜಗತ್ತನ್ನು ಎಲ್ಲನೂ ಗೆಲ್ಲು ನೀನು, ಆದರೆ ಭಾರತ ಅನ್ನುವಂಥ ಒಂದು ಭೂಮಿ ಐತಿ, ಅಲ್ಲಿ ಹೋಗಬೇಡ ಅಂತೇಳಿ. ಆದರೆ ಅಲೆಕ್ಸಾಂಡರ್ ಅಂದಂತ, ಇಲ್ಲ ನಾ ಜಗತ್ತನ್ನು ಗೆಲ್ಲಬೇಕನ್ನತೀನಿ, ನಾನು ಭಾರತನೂ ಗೆಲ್ಲಾವೆ ಅಂತ. ಆಗ ಅರಿಸ್ಟಾಟಲ್ ಹೇಳ್ದಾನಂತ, ಆಯ್ತಪ್ಪ ನೀನು ಭಾರತಕ್ಕೆ ಹೋಗೋದಾದ್ರೆ ಹೋಗು, ಆದರೆ ಭಾರತದಿಂದ ನಾನೊಂದಿಷ್ಟು ಕೇಳ್ತೀನಿ ತೊಗೊಂಡು ಬಾ ಅಂತೇಳಿ. ಆಗ ಅಲೆಕ್ಸಾಂಡ್ರ ಹ್ಞೂ ರೀ ತರ್ತೀನಿ ಅಂದಂತ. ಅವ ಕೇಳಿದ್ದು ಇಲ್ಲಿನ ಮಣ್ಣು, ಗಂಗಾ ನದಿಯ ನೀರು ಮತ್ತು ಒಬ್ಬ ಋಷಿಮುನಿಯನ್ನು ಕರ್ಕೊಂಡು ಬಾ ಅಂತ. ಆಯಿತು, ಅಲೆಕ್ಸಾಂಡ್ರ್ ಭಾರತಕ್ಕೆ ಬಂದ. ಪೋರಸ್ ಅನ್ನುವಂಥ ರಾಜನ ಮುಂದೆ ಸೋತು ಶರಣಾದಾಗ ಅವರ ಗುರುವಿನ ಮಾತಿನಂತೆ ಇಲ್ಲಿಂದ 3 ವಸ್ತುಗಳನ್ನ ತೊಗೊಂಡು ಹೋಗ್ಬೇಕಂತ ನಿಲ್ತಾನಂತ್ರಿ. ಹೋಗ್ತಾನ, ಈ ಭೂಮಿಯ ಮಣ್ಣನ್ನು ಎತ್ಕೋತಾನ, ಗಂಗಾ ನದಿ ಹೋಗ್ತಾನೆ, ಅಲ್ಲಿಂದ ನೀರನ್ನು ತಗೋತಾನೆ. ಅದೇ ಗಂಗಾ ನದಿ ದಂಡಿ ಒಳಗೆ ತಪಸ್ಸು ಮಾಡ್ತಂತ ಒಬ್ಬ ಋಷಿಮುನಿ ಹತ್ರ ಹೋಗಿ ನಿನ್ನ ಜೊತೆ ಬಾ ಅಂತ ಕರಿತಾನಂತ. ಯಾರಪ್ಪ ನೀನು ಅಂತ ಮುನಿ ಕೇಳ್ತಾನಂತ. ಆಗ ಅಲೆಕ್ಸಾಂಡರ್ ಹೇಳ್ತಾನಂತ, ನಾನು ಅಲೆಕ್ಸಾಂಡರ್, ಜಗತ್ತನ್ನೇ ಗೆದ್ದವ, ನೀ ನನ್ನ ಜೊತೆ ಬಂದೆ ಅಂದರೆ ನಿನಗೆ ಮುತ್ತು, ರತ್ನ, ವಜ್ರ, ವೈಡೂರ್ಯ ಎಲ್ಲ ಕೊಡ್ತೀನಿ ಅಂತೇಳಿ. ಆಗ ಆ ಋಷಿಮುನಿ ಮುಗುಳ್ನ ಹೇಳ್ತಾನಂತ, ಅಲೆಕ್ಸಾಂಡ್ರ ನೀನು ಯಾವುದೋ ಒಂದು ದೊಡ್ಡ ಘನಘೋರವಾದಂಥ ಯುದ್ಧ ಮಾಡ್ತಿರ್ತಿ, ಯುದ್ಧದೊಳಗೆ ನಿತ್ರಾಣನಾಗಿ ರಣಭೂಮಿಯೊಳಗೆ ಬಿದ್ದಾಗ ಯಾರೋ ಒಬ್ಬ ಬಂದು ಒಂದು ಗ್ಲಾಸ್ ನೀರು ಕೊಡ್ತಾನೆ ಕುಡಿಯಾಕಂತೇಳಿ. ಅವನಿಗೆ ನೀ ಏನು ಕೊಡ್ತೀಯಪ್ಪ ಅಂತ ಕೇಳ್ತಾನಂತ. ಆಗ ಅಲೆಕ್ಸಾಂಡರ್ ಹೇಳ್ತಾನಂತ, ಅಂಥ ಸಮಯದೊಳಗೆ ನನಗೆ ಯಾರಾದರೂ ನೀರು ಕೊಟ್ಟರು ಅಂತಂದ್ರೆ ಅವ್ರಿಗೆ ನಾನು ಅರ್ಧ ಸಾಮ್ರಾಜ್ಯವನ್ನೇ ಕೊಡ್ತೀನಿ ಅಂತ ಹೇಳ್ತಾನಂತ. ಆಗ ಋಷಿಮುನಿ ಮತ್ತೊಮ್ಮೆ ನಾ ಹೇಳ್ತಾನಂತ, ಒಂದು ಗ್ಲಾಸಿಗೆ ನೀನು ಅರ್ಧ ಸಾಮ್ರಾಜ್ಯವನ್ನು ಕೊಡಾಕ ತಯಾರಿದ್ದೀನಿ, ನೀನು ನನ್ನ ಮುಂದೆ ಗಂಗಾ ಹರಿಯಾಕತ್ತಾಳೆ, ನಾ ಇಲ್ಲಿಂದ ನಿನ್ನ ಜೊತೆ ಹೆಂಗೆ ಬರಲಿಯೋ ಅಂತ ಕೇಳಿದಾಗ ಅಲೆಕ್ಸಾಂಡರ್ಗೆ ಗುರುವಿನ ಮಾತಿನ ಮರ್ಮ ಆಗ ಅರ್ಥ ಆಗುತ್ತೆ. ಇಲ್ಲಿನ ಮಣ್ಣು ನೀರನ್ನು ತೊಗೊಂಡೋಗಿ ಅರಿಸ್ಟಾಟಲ್ ಪಾದದ ಹತ್ರ ಇಟ್ಟು ಹೇಳ್ತಾನಂತವ, ನಾನು ಭಾರತದಿಂದ ಮಣ್ಣು ತಂದೆ, ಭಾರತದಿಂದ ನೀರು ತಂದೆ, ಆದರೆ ಭಾರತದ ಜ್ಞಾನ ತರೋಕ್ಕಾಗಲಿಲ್ಲ ಅಂತೇಳಿ. ಅದಕ್ಕೆ ಹೇಳ್ತಾರ್ರಿ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದ ಪಿ ಗರಿಯಸಿ ಅಂತ. ನಾವು ಹುಟ್ಟಿದ ಭೂಮಿ ಸ್ವರ್ಗಕ್ಕಿಂತ ಮೇಲಲ್ಲೇನ್ರಿ? ವಾವ್, ಲವ್ಡ್ ಇಟ್. ಸಾರಿ, ನಿಂಗೆ ಇಂಗ್ಲೀಷ್ ಬರುತ್ತಾ? ನಮ್ಮ ಯಜಮಾನ್ರಿಗೆ ಎಷ್ಟು ಬರ್ತಿತ್ತು ನಮಗೂ ಅಷ್ಟೇ ಬರುತ್ತೆ ರೀ. ಯಜಮಾನ್ರಾ? ಯಾರದು? ಯಜಮಾನ್ರಿಗೆ ಗೊತ್ತಿಲ್ಲರಿ, ನಮ್ಮ ಸಾಸಿಮ ವಿಷ್ಣುದಾದ. ಓ, ಏನು ಇಂಗ್ಲೀಷ್ ಬರುತ್ತೆ? ಐ ವಾಂಟ್ ಟು ಮ್ಯಾರಿ ಯು. ಐಕಾನಿಕ್ ಡೈಲಾಗು. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ ಅಲ್ವಾ? ಅದು ಯಾವತ್ತು ಹಚ್ಚ ಹಸಿರು. ಹಚ್ಚ ಹಸಿರಾ? ಓಹೋ, ಎವರ್ ಗ್ರೀನ್. ಓಯ್ ಹಳ್ಳಿ ಆಯ್ತಾ, ಎಲ್ಲ ತಿಳ್ಕೊಂಡಿದ್ಯಾ, ಎಲ್ಲ ಮಾತಾಡ್ತೀಯ, ಆದರೂ ಈ ಊರು ಬಿಟ್ಟು ಬರಲ್ಲ, ನಾಡು ಬಿಟ್ಟು ಬರಲ್ಲ ಅಂದರೆ ಆಗುತ್ತಾ? ಚಾಗದ ಭೋಗ ದಕ್ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳ್ಗಾರವಾದ ಮಾನಿಸರೇ ಮಾನಿಸರಂಥವರಾಗಿ ಪುಟ್ಟಲೇನಾಗಿಯೂ ಮೇನೋ ತೀರ್ದ ಪುಡೆ ತೀರಿದೊಡಂ ಮರಿದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ಕರುನಾಡ ದೇಶದೋಳ್. ಮತ್ತೊಂದು ಹುಟ್ಟು ಅಂತ ಇದ್ರೆ ಈ ನಾಡೊಳಗೆ ಇರಲ್ರಿ. ನಿಂತ್ಕೋ, ನಾನು ಬರ್ತೀನಿ. ಅಲ್ಲ, ನೀವೊಬ್ಬ ಕುರಿ ಕಾಯೋ ಸಾಧಾರಣ ಕುರುಬ, ಇಷ್ಟೊಂದು ವಿಷಯ ಎಲ್ಲ ಹೆಂಗೆ ತಿಳ್ಕೊಂಡಿದ್ಯಾ? ಒಬ್ಬ ಕಳ್ಳತನ ಮಾಡುವಂಥ ಸಾಧಾರಣ ರತ್ನಾಕರನ ರಾಮಾಯಣ ಬರೆದ, ಒಬ್ಬ ಸಾಧಾರಣ ದನ ಕಾಯುವಂಥ ವ್ಯಕ್ತಿನೇ ಭಗವದ್ಗೀತೆ ಬೋಧಿಸ್ದ. ಅಷ್ಟೇ ಅಲ್ರಿ, ಉಡುಪಿ ಶ್ರೀಕೃಷ್ಣನನ್ನು ತಿರುಗಿಸಿದ್ದು ಕೂಡ ಒಬ್ಬ ಸಾಧಾರಣ ಕುರುಬಾನೇ. ಇಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ಯಾ, ಇಷ್ಟೆಲ್ಲ ಹೇಳ್ತೀಯಾ, ಆದರೂ ಈ ಊರು ಬಿಟ್ಟು ಬರೋದಿಲ್ಲ ಅಂತ ಹೇಳ್ತೀಯಲ್ಲ, ಗ್ರೇಟ್ ನೀನು. ಬಾಯರ, ಒಂದು ಕಾಲದೊಳಗೆ ಒಬ್ಬ ಋಷಿಮುನಿ ಇದ್ರಂತ್ರಿ. ಅವ್ರ ಆಶ್ರಮಕ್ಕೆ ಒಬ್ಬ ವ್ಯಕ್ತಿ ಬಂದು ಒಂದು ಆಕಳನ್ನ ದಾನವಾಗಿ ಕೊಟ್ಟೋದಂತ. ಋಷಿಮುನಿ ಅಂದ್ರಂತ, ಚಲೋ ಆಯ್ತಪ್ಪ, ಇನ್ನು ಮುಂದೆ ನಾವು ಹಾಲು ಉಣ್ಬೋದು ಅಂತ. ಸ್ವಲ್ಪ ದಿನ ಬಿಟ್ಟು ಅವ್ನು ಬಂದು ತನ್ನ ಆಕಳನ್ನು ವಾಪಸ್ ಬಿಚ್ಕೊಂಡು ಹೋದಂತ. ಆಗ ಋಷಿಮುನಿ ಅಂದ್ರಂತ, ಚಲೋ ಆಯಿತು, ಹೆಂಡಿ ಬಳಿ ತಪ್ಪಿತು ಅಂತ. ಪರಿಸ್ಥಿತಿ ಹೆಂಗ ಬರ್ಬೋದ್ರಿ ಆದ್ರೆ ಆ ಪರಿಸ್ಥಿತಿ ಒಳಗೆ ಖುಷಿಯಿಂದ ಇರೋದು ಕಲಿಬೇಕು ಏ ಎಷ್ಟು ಓಡಾಡ್ತೀಯಾ ಒಂದು ಕಡೆ ನಿಂತ್ಕೊಳ್ಳೋಕೆ ನಿನಗೆ ಈಗೆಲ್ಲ ಹೋಗ್ತಿದ್ಯಾ ಇವತ್ತು ನಮ್ಮ ತಾಯಿ ಹುಟ್ಟಿದ ದಿನ ರೀ ನಾ ಲಘು ಮನೆಗೆ ಹೋಗಬೇಕು ಓ ಹಾಗಿದ್ರೆ ತಾಯಿ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ನನ್ನ ತಾಯಿ ಇಲ್ಲ ರೀ ಐ ಆಮ್ ಸಾರಿ ಮತ್ತೆ ಮನೆಗೆ ಏನಕ್ಕೆ ಹೋಗ್ತಿದ್ಯಾ ಯಾರ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಪ್ರತಿ ವರ್ಷ ನನ್ನ ತಾಯಿ ಹುಟ್ಟಿದ ದಿನಕ್ಕೆ ಒಂದು ಸೀರೆ ತಗೋತೀನಿ ರೀ ಊರಾನ ಒಂದು ಹೆಣ್ಮಗಳಿಗೆ ಕೊಡ್ತೀನಿ ರೀ ವೀರಪ್ಪನ ಗುಡಿಗೆ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ರೀ ಹಾಗಾರೆ ಈ ಸಲ ನನಗೆ ಕೊಡಲ್ಲ ಅಂದ್ರೆ ಈ ಸಲ ಸೀರೆನ ನನಗೆ ಕೊಡು ನಾ ಉಟ್ಕೋಬೋದಾ ಒಂದು 10 ನಿಮಿಷ ಉಟ್ಕೊಂಡ್ಬಿಡ್ತೀನಿ ಕಾಣಿಸ್ತಿದ್ದೀನಿ ನಾ ನಮ್ಮವ್ವ ನೋಡಿಲ್ರಿ ಬಾಯಾರೊಂದು ಮಾತು ಹೇಳಿರಿ ಹೆಣ್ಮಕ್ಳು ಹಿಂಗಿದ್ರನ್ ಚಂದ್ರಿ ಅದು ಯಾವುದೋ ಅನಿವಾರ್ಯಕ್ಕೋ ಪ್ಯಾಷನ್ ಅಂತನೋ ಅದೇನೇನೋ ತೊಡ್ತಾರಲ್ರಿ ಚಲೋ ಅಲ್ಲ ಅವ್ರ ಬಟ್ಟೆ ಸರಿ ಇಲ್ಲ ಅಂತೇಳಿ ಅವ್ರಿಗೆ ಈ ಕೆಟ್ಟ ಪದಗಳನ್ನು ಬಳಸಿ ಅವಾಚ್ಯ ಪದಗಳನ್ನು ಬಳಸಿ ಬೈತಾರಲ್ಲ ಅವ್ರು ಯಾರೂ ದೊಡ್ಡ ಸಮಾಜ ಸುಧಾರಕರು ಅಲ್ಲ ಅವ್ರು ಯಾವ ಧರ್ಮ ರಕ್ಷಕರು ಅಲ್ಲ ಹೆಣ್ಣಿಗೆ ಅಕ್ಕನ್ನ ಅವನ್ನ ಅಂತೇಳಿ ಪದಗಳನ್ನು ಬಳಸಿ ಮಾತಾಡೋ ಗಂಡಸ ಅವ ಗಂಡಸ ಅಲ್ರಿ ಬಾಯಾರ ನೀವು ಹಿಂಗಿದ್ರೆ ನಮ್ಮ ಭಾರತ ಮತ್ತೊಮ್ಮೆ ಹೇಳ್ಬೋದು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹಿಂಗೆ ಇರ್ತೀರಲ್ಲ ಆ ದೇವನೊಬ್ಬ ಕುರುಬನಾದರೆ ನಾವೆಲ್ಲರೂ ಕುರಿಗಳೇ ಅವನ ಏಟು ನಮ್ಮನ್ನು ಸರಿದಾರಿಯಲ್ಲಿ ನಡೆಸಿದರೆ ಅವನು ಕೊಟ್ಟ ಬರೆ ನಮ್ಮನ್ನು ಗಟ್ಟಿಗೊಳಿಸಿದೆ ಅವನೇ ನಮ್ಮನ್ನು ದೊಡ್ಡಿಗಟ್ಟುವವನು ಅವನೇ ನಮ್ಮನ್ನು ಹೊರಬಿಡುವವನು ಅವನು ನಡೆಸಿದ ದಾರಿಯಲ್ಲೇ ನಡೆಯುವ ಅಲ್ಲಿ ಮೇವಿದೆ ನೀರಿದೆ ಸ್ವಚ್ಛಂದ ಗಾಳಿ ಉತ್ತಮ ಕಾಡಿದೆ ಕೊನೆಗೆ ಮುಕ್ತಿ ಎಂಬ ದೊಡ್ಡಿಯಲ್ಲಿ ಅಂತ್ಯವಿದೆ ಕುರುಬ ನಾನಲ್ಲ ನೀವಲ್ಲ ಯಾರೊಬ್ಬರೂ ಅಲ್ಲ ಆತನೇ ಕುರುಬ ಆತನೇ ಸಾಹೇಬ ಉದಾತ್ತತೆಯೇ ನನ್ನ ಅತೀತ ಉದಾರತೆಯೇ ನನ್ನ ಭಾರತ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಬೆಂಬಲ ಕೊಡಿ ನಿಮ್ಮ ಬೆಂಬಲ ಇಲ್ಲದ ಹೊರತು ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ರಿಗೂ ನಮಸ್ಕಾರ